ಹೇಳು ಎಷ್ಟು ಜನನ? ಎಲ್ರೂ ಸರ್. ಎಲ್ರೂ? ಅದೆಲ್ಲಿದೆ ತೋರ್ಸಕ್ಕಾಗತ್ತಾ? ತೋರ್ಸ್ತೀನಿ ಸರ್, ಬಾ.
ಬಾ ಬಾರೋ ಬಾರೋ ಬಾ ಬಾ ಸರ್, ಈ ನಡುವೆ ಮನುಷ್ಯರಲ್ಲಿ ಮನುಷ್ಯತ್ವ ಇಲ್ಲ ಅನ್ನೋದಕ್ಕೆ ಭೈರವನ ಉದಾಹರಣೆ ಅಂತ ಹೇಳ್ಬೋದಾ? ಮನುಷ್ಯರಲ್ಲಿ ಮನುಷ್ಯತ್ವ ಇದೆ. ಇದೇ ಹಾಸ್ಪಿಟಲಲ್ಲಿ ಸ್ವಲ್ಪ ಹೊತ್ತಿನ ಹಿಂದೆ ನನ್ನ ಜೊತೆಲಿ ಸೇರ್ಕೊಂಡು ತುಂಬಾ ಜನ ಪ್ರಾಣಗಳನ್ನ ಕಾಪಾಡಿದ್ರು. ಆದ್ರೆ ಅದು ಭೂಕಂಪ, ತುಫಾನ್, ದೊಡ್ಡ ಡಿಸಾಸ್ಟರ್ ಬಂದಾಗ ಮಾತ್ರನೇ ನಮ್ಮಲ್ಲಿರೋ ಮನುಷ್ಯತ್ವ ಹೊರಗೆ ಬರುತ್ತೆ. ಈಗ ಜೋರಾಗೋಡ್ತಾ ಇರೋ ಪ್ರಪಂಚದಲ್ಲಿ ನಮ್ಮ ಪಕ್ಕದಲ್ಲಿರೋ ಮನುಷ್ಯರ ಮುಖ ನೋಡೋದಕ್ಕೂ ನಮಗೆ ಟೈಮ್ ಇಲ್ಲ. ನಾವು ನೋಡೋದೇನಿದ್ರು ಸೆಲ್ಫೋನ್ ಸ್ಕ್ರೀನ್, ಕಂಪ್ಯೂಟರ್ ಸ್ಕ್ರೀನ್, ಟಿವಿ ಸ್ಕ್ರೀನ್, ಯಾವುದೋ ನೆರೆ ಬಂದ್ರೆ ಮಾತ್ರ ನಮ್ಮ ಮನುಷ್ಯತ್ವ ಹೊರಗಡೆ ಬರುತ್ತೆ. ಉಳಿದಿರೋ ಟೈಮ್ ಎಲ್ಲ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮಾತ್ರ ಸಾಕಾಗುತ್ತೆ. ನಿಮ್ಮ ಪಕ್ಕದಲ್ಲಿರೋ ಮನುಷ್ಯನ ಲೈಕ್ ಮಾಡಿ, ನಿಮ್ಮ ಪ್ರೀತಿನ ಶೇರ್ ಮಾಡಿ. ಭೈರವನೊಳಗಿರೋ ಸ್ಯಾಡಿಸಮ್ ನಮ್ಮಲ್ಲೂ ಕೂಡ ಇದೆ. ಅವನಿಗೆ 15%, ನಮಗೆ 4%. ಅದನ್ನ ಒಬ್ಬ ಗಂಡ ಅವನ ಹೆಂಡತಿ ಮಕ್ಕಳ ಮೇಲೆ ತೋರಿಸ್ತಾನೆ, ಒಬ್ಬ ಯಜಮಾನ ಅವನ ಕೆಳಗಡೆ ಕೆಲಸ ಮಾಡೋರ ಮೇಲೆ ತೋರಿಸ್ತಾನೆ, ಅಧಿಕಾರಿಗಳು ಜನಗಳ ಮೇಲೆ ತೋರಿಸ್ತಾರೆ. ನಾವು ಭೈರವನ್ನ ಸಾಯಿಸಿದ್ಕೆ ಒಬ್ಬ ರೋಗಿನ ಸಾಯಿಸಿದಾಗ ಮಾತ್ರ ಅಷ್ಟೇ. ರೋಗನ ಸಾಯಿಸಿದಾಗಲ್ಲ, ಆ ರೋಗ ನಮ್ಮಲ್ಲೂ ಕೂಡ ಇದೆ. ಅದನ್ನು ಜಾಸ್ತಿ ಆಗೋದಕ್ಕೆ ಬಿಡಬಾರ್ದು. ಪರಿಚಯ ಇಲ್ದಿರೋ ಒಬ್ಬ ಮನುಷ್ಯನಿಗೆ ಯಾವುದೇ ಸಹಾಯ ಇಲ್ಲದೆ ಮಾಡೋ ಸಹಾಯನೇ ಮನುಷ್ಯತ್ವ. Thank you.